श्री गुरुभ्यो नमः। हरि ओम। मनुष्य श्रीमंतनागिरले बड़वनागिरले अथवा यावदे जाति मत धर्म के सेरिदवने आगिरले हीगे अबाल वृद्धरेल्लरिगू कूड प्रतिनित्यवू प्रतियोंदु संदर्भदल्लू कूड यावदादरू ओंदु रीतियादंतह चिंते अंत हेळुवंतद्दु अवनिगे काडुत्तदे। इंदु नानु सरियागि इद्देने ಏನು ತೊಂದರಲ್ಲ ಅಂತಿದ್ರೆ ಮಗದೊಂದು ಸಂದರ್ಭದಲ್ಲಿ ಇನ್ಯಾವುದೋ ಒಂದು ರೀತಿಯಾದಂತಹ ಚಿಂತೆ ಅಂತ ಹೇಳುವಂಥದ್ದು ಅವನನ್ನು ಕಾಡಲಿಕ್ಕೆ ಪ್ರಾರಂಭವಾಗ್ತದೆ. ಅಂದರೆ ಈ ಚಿಂತೆ ಅಂತ ಹೇಳುವಂಥದ್ದು ಸಮುದ್ರದ ಅಲೆಗಳು ಇದ್ದ ಹಾಗೆ, ಒಂದು ಸಮುದ್ರದ ಅಲೆವು ಹೇಗೆ ಮೇಲಿಂದ ಮೇಲೆ ಬರುತ್ತದೋ, ಒಂದು ಚಿಂತೆ ಬಂದು ಹೋದ ನಂತರ ಮತ್ತೊಂದು ಸುಖ ಅಂತ ಹೇಳುವಂಥದ್ದು, ಆ ಚಿಂತೆಯನ್ನು ಪರಿಹರಿಸುವಂಥದ್ದು ಬರ್ತದೆ. ಓ, ಚಿಂತೆ ಎಲ್ಲವೂ ಪರಿಹಾರವಾಯಿತು ಅಂದಾಗ ಮತ್ತೊಂದು ಅಲೆ ಬರ್ತದೆ, ಅದು ಚಿಂತೆಯನ್ನು ಹೊತ್ತುಕೊಂಡೇ ಬರ್ತದೆ. ಹೀಗೆ ಈ ಸುಖ ದುಃಖ ಅಂತ ಹೇಳುವಂಥದ್ದು ಅದು ಸಮುದ್ರದ ಅಲೆಗಳು ಇದ್ದ ಹಾಗೆ. ಆದ್ದರಿಂದ ಅಬಾಲ ವೃದ್ಧರೆಲ್ಲರೂ ಕೂಡ ಈ ಚಿಂತೆ ಎಂಬ ವಿಚಾರದಲ್ಲಿ ಎಲ್ಲರೂ ಕೂಡ ಬಾಧಿತರಾಗುವುದನ್ನು ನಾವು ಕಾಣ್ತೇವೆ. ನಮ್ಮ ಅನುಭವಕ್ಕೂ ಕೂಡ ಅದು ಬರುತ್ತದೆ. ಹಾಗಿರುವಂತಹ ಸಂದರ್ಭದಲ್ಲಿ ಅದನ್ನೇ ಒಂದು ಸುಭಾಷಿತ ಹೇಳ್ತದೆ, ಚಿತಾಯಶ್ಯ ಚಿಂತಾಯಶ್ಯ ಬಿಂದು ಮಾತ್ರ ವಿಶೇಷತ, ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿತಂ. ಅಂದರೆ ಚಿತೆಗೂ ಹಾಗೂ ಚಿಂತೆಗೂ ಇರುವಂಥ ಒಂದು ವ್ಯತ್ಯಾಸ ಅಂತ ಹೇಳುವಂಥದ್ದು ಒಂದು ಬಿಂದು ಮಾತ್ರ, ಅಂದರೆ ಸೊನ್ನೆ ಮಾತ್ರ ಅಲ್ಲಿರುವಂಥ ವ್ಯತ್ಯಾಸ. ಆ ಚಿಂತೆ ಅಂತ ಹೇಳುವಂಥದ್ದು ಮನುಷ್ಯನನ್ನು ಸಜೀವವಾಗಿ ದಹಿಸ್ತದೆ, ಆದರೆ ಆ ಚಿತೆಯಲ್ಲಿ ಅಂತ ಹೇಳುವಂಥದ್ದು ಅದು ಮನುಷ್ಯನನ್ನು ಸ್ಮಶಾನದಲ್ಲಿ ಅದು ಚಿತೆಯಲ್ಲಿ ದಹಿಸುತ್ತದೆ ಎಂಬುದು ಆ ಸುಭಾಷಿತ ಹೇಳುವಂತಹ ವಿಚಾರವಾಗಿರುತ್ತದೆ. ಹಾಗಿರುವಾಗ ಅಲ್ಲಿ ಮುಖ್ಯವಾಗಿ ಮನುಷ್ಯನಿಗೆ ಯಾವ ರೀತಿ ಆತ ಚಿಂತೆಯನ್ನು ಪಡ್ತಾನೆ, ಅದಕ್ಕೆಲ್ಲ ಅನೇಕ ಸಹಸ್ರಾರು ಕಾರಣಗಳು ಬರ್ತದೆ. ಚಿಂತೆ ಅಂತ ಹೇಳುವಂಥದ್ದು ಇದೇ ಕಾರಣ ಅಂತ ಹೇಳುವಂಥದ್ದು ನಿರ್ದಿಷ್ಟವಾಗಿ ನಮಗೆ ಗುರುತು ಹಾಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೂರಾರು ಕಾರಣಗಳಿಂದ ಮನುಷ್ಯನು ಚಿಂತೆಗೆ ಒಳಗಾಗುವುದನ್ನು ಕಾಣ್ತೀವಿ. ಮುಖ್ಯವಾಗಿ ವಾಗ್ಭೇದ ಮನಸೋ ಬೇಗ, ಅಂದರೆ ಮಾತುಗಳಿಂದ. ನಾವು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಇರುವಾಗ ಪರಸ್ಪರ ಒಬ್ಬರಿಗೊಬ್ಬರು ಯಾವುದಾದರೂ ಕಾರಣದಿಂದ ಮಾತನ್ನು ಆಡಲೇಬೇಕಾಗ್ತದೆ. ಹಾಗೆ ಮಾತನ್ನು ಆಡುವಾಗ ಯಾವುದೋ ಕಾರಣದಲ್ಲಿ ನಮ್ಮಲ್ಲಿ ವಾಗ್ವಾದ ಉಂಟಾಗುವಂಥದ್ದು, ಈ ವಾಗ್ವಾದದಿಂದ ನಮ್ಮಲ್ಲಿ ಮನಸ್ಸಿಗೆ ಬೇಸರ ಆಗುವಂಥದ್ದು, ಚಿಂತೆ ಆಗುವಂಥದ್ದು. ಹಾಗೆ ಎರಡನೆಯದಾಗಿ ನಿಂದಾವೇಗ ತಥೈವ ಚ ಅಂತೇಳಿ, ಅಂದರೆ ನಿಂದೆಯಿಂದ ಉಂಟಾಗುವಂತಹ ಚಿಂತೆ. ಮನುಷ್ಯನಿಗೆ ಒಬ್ಬ ಆತ ಸಜ್ಜನನಾಗಿದ್ದರೆ, ಒಬ್ಬ ಸಾತ್ವಿಕ ಮನುಷ್ಯನಾಗಿದ್ದರೆ ಅವನಿಗೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ನಾನು ಎಲ್ರಿಗೂ ಉಪಕಾರಿಯಾಗಿದ್ದು ಈ ಪ್ರಪಂಚದಲ್ಲಿ ಹುಟ್ಟಿದ್ದಕ್ಕೆ ಏನಾದರೂ ಒಳಿತನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಮನಸ್ಸಿದ್ದವನಿಗೆ ಯಾರಾದರೂ ನಿಂದೆಯ ಮಾತುಗಳನ್ನು ಆಡಿದಾಗ ಅವನಿಗೆ ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ, ಇದರಿಂದ ಆತನು ಚಿಂತಿತನಾಗುವುದನ್ನು ನಾವು ಕಾಣ್ತೇವೆ. ಹಾಗೆ ಈರ್ಷ್ಯಾವೇಗಶ್ಯ ಬಲವಾನ್, ನಾವು ಇನ್ನೊಬ್ಬರ ಮೇಲೆ ಅಸೂಯೆಗೊಳ್ಳುವುದರಿಂದ, ಇನ್ನೊಬ್ಬರು ನಮ್ಮ ಮೇಲೆ ಅಸೂಯೆ ಪಡುವುದರಿಂದ ನಾವು ಬಹಳಷ್ಟು ನೊಂದುಕೊಳ್ತೇವೆ, ಅದು ಚಿಂತನೆಗೆ ಕಾರಣವಾಗ್ತದೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಮೃತ್ಯುವೇಗಶ್ಯ ದಾರುಣ ಅಂತ, ಮನುಷ್ಯ ಆತನ ಒಂದು ಪ್ರಾಯದ ಕಾಲದಲ್ಲಿ ಪ್ರೌಢಾವಸ್ಥೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಹೊಟ್ಟೆ ಬಾಯಿಯನ್ನು ಕಟ್ಟಿ ಆತ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ, ಆಸ್ತಿ ಐಶ್ವರ್ಯಗಳನ್ನು ಗಳಿಸ್ತಾನೆ, ಹೆಂಡತಿ ಮಕ್ಕಳು ಇತ್ಯಾದಿ ಎಲ್ಲ ಸಂಪತ್ತನ್ನು ಗಳಿಸಿದಂಥ ಆತನಿಗೆ ಆತನ ಸಹಜವಾಗಿ ವಯಸ್ಸು ಅಂತ ಹೇಳುವಂಥದ್ದು ನಿಲ್ಲುವುದಿಲ್ಲ. ಯಾರೂ ಸಾವಿರ ವರ್ಷ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮರಣ ಅಂತ ಹೇಳುವಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಿರುವಾಗ ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದಿಸಿದಂತಹ ನಾನು, ಹೆಂಡತಿ ಮಕ್ಕಳು ಇವರೆಲ್ಲರನ್ನು ನಾನು ಬಿಟ್ಟು ಹೋಗಬೇಕಲ್ವ ಅಂತ ಹೇಳುವಂಥ ಆ ಮರಣದ ಚಿಂತೆ ಅಂತ ಹೇಳುವಂಥದ್ದು ಅದು ಒಂದು ರೀತಿಯಾದಂಥ ಅದು ಬೆಂಕಿಯೇ ಆಗ್ತದೆ. ಆತನನ್ನು ಅನುದಿನವೂ ಕೂಡ ಅದು ಸುಡುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ದಿನನಿತ್ಯವೂ ಮನುಷ್ಯ ಯಾವುದಾದರೊಂದು ಕಾರಣದಿಂದ ಚಿಂತೆಗೊಳಪಡುವುದನ್ನು, ಆ ಚಿಂತೆಯ ಪರಿಣಾಮ ನಾನಾ ರೀತಿಯಾಗಿ ಆತನಿಗೆ ದೇಹಕ್ಕೆ ಮತ್ತು ಮನಸ್ಸಿಗೆ ಬಾಧೆಯನ್ನು ಉಂಟು ಮಾಡುವಂಥದ್ದು. ಹಾಗಾದರೆ ಹೇಗೆ ಆತನ ದೇಹಕ್ಕೆ ಅದು ಬಾಧೆ ಉಂಟಾಗುತ್ತದೆ ಎಂಬುದನ್ನು ನಾವು ಎಷ್ಟು ಕಾರಣವನ್ನು ಅದಕ್ಕೂ ಬೇಕಾದರೂ ಕೊಡಬಹುದು. ಬೇರೆಯವರು ನಮ್ಮನ್ನು ಮುಖ್ಯವಾಗಿ ಈ ಚಿಂತೆಗೆ ನಾವು ಎಷ್ಟು ಕಾರಣರು, ನಮ್ಮ ಪರಿಸರ ಎಷ್ಟು ಕಾರಣ ಮತ್ತು ಇನ್ನೊಬ್ಬರಿಗೆ ಎಷ್ಟು ಕಾರಣರು, ಈ ರೀತಿಯಾದಂತಹ ಚಿಂತನೆಗೆ ನಾವು ಹೆಚ್ಚಿನದಾದಂಥ ವಿಮರ್ಶೆಗೆ ನಾವು ಹೋಗ್ತಾ ಇಲ್ಲ. ನಾವು ಅದನ್ನು ಕಡ್ಡಾಯವಾಗಿ ಮಾಡಬೇಕು. ನಮಗೊಂದು ಏನಾದರೂ ಒಂದು
ಸಮಸ್ಯೆ ಬಂತು ಅಂತಾದರೆ, ಚಿಂತೆ ಉಂಟು ಅಂತ ಇದ್ದರೆ, ಆ ಚಿಂತೆಯ ಮೂಲ ಏನೆಂಬುದನ್ನು ನಾವು ಒಂದು ರೀತಿ ಪ್ರಜ್ಞಾಪೂರ್ವಕವಾಗಿ ಅಲ್ಲಿ ಆಲೋಚನೆ ಮಾಡಿದಾಗ ಅದು ಹೆಚ್ಚು ಚಿಂತನೆಗೆ ಅದು ಕಾರಣವಾಗುವುದಿಲ್ಲ. ಅದನ್ನು ಬೇಕಾದರೆ ನಾವು ಅಭ್ಯಾಸ ಮಾಡಿ ನೋಡಬೇಕು. ನಮ್ಮಿಂದಾಗಿ ಚಿಂತೆ ಹುಟ್ಟಿತು, ಇತರರಿಂದಾಗಿ ಹುಟ್ಟಿತು, ಅಥವಾ ಆ ಸಂದರ್ಭಾನುಸಾರವಾಗಿ ಈ ಚಿಂತೆಗೆ ಕಾರಣವಾಯಿತು ಎಂಬುದನ್ನು ನಾವು ವಿಮರ್ಶೆಗೆ ಒಳಪಡಿಸಬೇಕು. ಹಾಗೆ ಇದಕ್ಕೆ ಹೆಚ್ಚಿನವರು ಗಮನವನ್ನು ಕೊಡುವುದಿಲ್ಲ. ಹಾಗಾದರೆ ಈ ಚಿಂತೆಯನ್ನು ಮಾಡುವುದರಿಂದ ಏನು ನಮಗೆ ಅನಾನುಕೂಲಗಳಾಗ್ತದೆ, ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆ ಎಂಬುದನ್ನು ನೋಡುವುದಾದರೆ, ಆ ಚಿಂತೆಯೇ ರಕ್ತ ಸಂಚಾರ, ಜೀರ್ಣಾಂಗ ವ್ಯೂಹ ಹಾಗೂ ನರ ಮಂಡಲಗಳ ಮೇಲೆ ತನ್ನ ಮಾರಕವಾದಂತಹ ಪ್ರಭಾವವನ್ನು ಅಲ್ಲಿ ಬೀರುವಂಥದ್ದು ಕಾಣ್ತದೆ. ಮನುಷ್ಯನಿಗೆ ಕಾಯಿಲೆ ಬರುವುದೇ 90% ಚಿಂತೆಯಿಂದ. ಯಾರು ಕೂಡ ಕಠಿಣವಾದಂಥ ಶ್ರಮವನ್ನು ವಹಿಸಿಕೊಂಡು ಅಲ್ಲಿ ಮರಣ ಹೊಂದಿದ್ದನ್ನು ನಾವು ಕಾಣುವುದಿಲ್ಲ. ಆದರೆ ತೀವ್ರತರನಾದಂತಹ ಚಿಂತೆಗೆ ಗುರಿಯಾದವ, ಯಾವುದಾದರೂ ತೀವ್ರತರನಾದಂತಹ ಕಾಯಿಲೆಗೆ ತುತ್ತಾಗಿ ಮರಣವಾದದ್ದನ್ನು ನಾವು ಕೇಳುವಂಥದ್ದು ಅಥವಾ ನೋಡುವಂಥದ್ದು ನಾವು ದಿನನಿತ್ಯವೂ ನಾವು ಕಾಣ್ತೇವೆ. ಹಾಗಿರುವಂತಹ ಈ ಚಿಂತಾಕ್ರೋಭದಿಂದ ಕಂಗಾಲಾಗಿ ಜನರು ಪಡಬಾರದ ವೇದನೆಯನ್ನು, ಪಡಬಾರದ ಕಷ್ಟವನ್ನು ನಾವು ಪಡ್ತೇವೆ. ಹಾಗೆ ಈ ಚಿಂತೆಯನ್ನು ದಿನವೂ ನಾವು ಸ್ವಲ್ಪ ಸ್ವಲ್ಪವಾಗಿ ಶೇಖರಣೆ ಮಾಡ್ತೇವೆ. ಇವತ್ತೊಂದು ರೀತಿಯಾದ ಚಿಂತೆ, ನಾಳೆ ಮಗದೊಂದು ಚಿಂತೆ, ಹೀಗೆ. ಅಂದರೆ ಇಲ್ಲಿ ನಾವೆಲ್ಲ ಆಲೋಚಿಸಬೇಕು, ದಿನವೂ ಚಿಂತೆಯನ್ನು ಸ್ವಲ್ಪ ಸ್ವಲ್ಪವೇ ನಾವು ಸಂಗ್ರಹಿಸುತ್ತಾ ಕೊನೆಗೆ ಗಂಡಾಂತರ ದಟ್ಟಯಿಸಿದಾಗ, ಕಾಯಿಲೆ ಅಂತೇಳುವಂಥದ್ದು ಉಲ್ಬಣಿಸಿದಾಗ, ಆ ವ್ಯಾಧಿಯು ತೀವ್ರತರನಾದಾಗ ನಾವು ವೈದ್ಯರ ಬಳಿಗೆ ಹೋಗ್ತೇವೆ. ವೈದ್ಯರ ಬಳಿಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಪಡೆಯುವಂಥದ್ದು, ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಸಿಕ್ಕಿ ಆತ ಗುಣಮುಖಲೂ ಆಗಬಹುದು, ಮರಣವನ್ನು ಹೊಂದಬಹುದು. ಆದ್ದರಿಂದ ನಾವು ಈ ಪ್ರವಚನಗಳನ್ನು, ಈ ವಿಚಾರಗಳನ್ನು ಕೇಳಿದ ಮೇಲೆ ನಾವು ರೋಗ ಬರುವ ಮುಂಚೆಯೇ, ರೋಗ ಬರದಂತೆ ನಾವು ನೋಡುವುದು ಅದು ಬುದ್ಧಿವಂತಿಕೆಯ ಲಕ್ಷಣ. ಹಾಗಾಗಿ ಯಾವುದೇ ಚಿಂತೆ ಬಂದಾಗ ನಾವು ಅದನ್ನು ಹೆಚ್ಚಾಗಿ ನಾವು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬಾರದು. ಯಾಕಂದರೆ ಚಿಂತೆ ಅಂತೇಳುವಂಥದ್ದು ಮನುಷ್ಯನಾದವನಿಗೆ ಇದ್ದದ್ದು. ಆದ್ದರಿಂದ ಆ ಚಿಂತೆಗೆ ನಾವು ಹೆಚ್ಚು ಆಸ್ಪದವನ್ನು ಕೊಡಬಾರದು. ಒಂದು ಘಟನೆಯನ್ನು ನಾನು ಇಲ್ಲಿ ಉಲ್ಲೇಖಿಸುವುದಾದರೆ, ಒಬ್ಬ ಆತ ಇದ್ದಕ್ಕಿದ್ದಂತೆ ಆತ ಮೂರ್ಛಿತನಾಗಿ ಬೀಳ್ತಾನೆ, ಅತೀವವಾದಂಥ ಸಂಕಟವನ್ನು ಅನುಭವಿಸುತ್ತಾನೆ. ಹಾಗಾದರೆ ಆ ಸಂದರ್ಭದಲ್ಲಿ ಅವನನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಅವನಿಗೆ ಚಿಕಿತ್ಸೆಯನ್ನು ಕೊಟ್ಟು ಆತನಿಗೆ ಮತ್ತೆ ಪ್ರಜ್ಞೆ ಬಂದರೂ ಕೂಡ ಆ ಸಂಕಟ ಅಂತ ಹೇಳುವುದು ಆತನನ್ನು ಬಾಧಿಸುತ್ತಲೇ ಇರುತ್ತದೆ. ಅದೊಂದು ಚಿಂತೆಯಿಂದ ಉಂಟಾದಂತಹ ಪೀಡೆ. ಹೇಗೆ ನಮಗೆ ಅದರಿಂದ ಗೊತ್ತಾಗುತ್ತಂದರೆ, ಆತನ ಗೆಳೆಯ ಹೃದಯಘಾತಕ್ಕೆ ತುತ್ತಾದಂತಹ ವಾರ್ತೆಯನ್ನು ಕೇಳಿ ಈ ತರನಾದಂಥ ಮೂರ್ಛಾವಸ್ಥೆಗೆ ಆತ ಹೋಗಿರ್ತಾನೆ. ನಾವು ಎಣಿಸಬಹುದು ಆ ಸ್ನೇಹಿತನಿಗೂ ಇವನಿಗೂ ಬಹಳ ಗಳಸ್ಯ ಕಂಠಸ್ಯವಾದಂತಹ ಒಂದು ಸ್ನೇಹ ಇದ್ದಿರಬಹುದು ಅಂತ. ಆದರೆ ಅದಕ್ಕೆ ಮುಖ್ಯ ಕಾರಣ ಅದಾಗಿರಲಿಲ್ಲ. ಆ ಸ್ನೇಹಿತನಿಗೆ ಯಾವುದೋ ಒಂದು ಬ್ಯಾಂಕಿನಲ್ಲಿ ಈತ ಸಾಲ ತೆಗೆದಂತಹ ಸಂದರ್ಭದಲ್ಲಿ ಜಾಮೀನುದಾರನಾಗಿದ್ದ. ಅವನಲ್ಲಿ ಆದರೂ ಹೃದಯಘಾತಕ್ಕೆ ತುತ್ತಾಗಿ ಮರಣವನ್ನು ಹೊಂದಿದ್ರೆ ಈತ ಅದೆಲ್ಲವನ್ನು ನಾನು ಭರಿಸಬೇಕೆಂಬಂತಹ ಚಿಂತೆಯಲ್ಲಿ ಮೂರ್ಛಿತನಾಗಿದ್ದ. ಆದರೆ ಅದೇ ವ್ಯಕ್ತಿ ಮತ್ತೆ ಬದುಕುಳಿದಿದ್ದಾನೆ ಎಂಬಂತಹ ವಾರ್ತೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಈತ ಆ ಪಡುತ್ತಿರುವಂತಹ ಸಂಕಟದಿಂದ ಪಾರಾಗಿ ಮೊದಲಿನ ಸ್ಥಿತಿಯನ್ನು ತಲುಪ್ತಾನೆ. ಅಂದರೆ ಈ ಚಿಂತೆ ಅಂತ ಹೇಳುವಂಥದ್ದು ಒಬ್ಬನನ್ನು ಯಾವ ರೀತಿಯಾಗಿ ಬಾಧಿಸುತ್ತದೆ ಎಂಬುದಕ್ಕೆ ಇದೊಂದು ಚಿಕ್ಕ ಘಟನೆ ಅಂದರೂ ಅದು ವಿಷಯ ಅಂತ ಹೇಳುವಂಥದ್ದು ಅತ್ಯಂತ ಸತ್ಯವಾಗಿರುವಂಥ ವಿಚಾರವಾಗಿರುತ್ತದೆ. ಹಾಗಾದರೆ ಮುಂದೆ ನಾವು ಇನ್ನೊಂದು ವಿಚಾರವನ್ನು ನೋಡುವುದಿದ್ರೆ, ಯಾವುದೋ ಒಂದು ದೇಶದಲ್ಲಿ ಈ ಬಗ್ಗೆ ಈ ವಿದ್ಯಾರ್ಥಿಗಳನ್ನು ಕುರಿತು ಪ್ರವಚನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಂಶೋಧಕರಾಗಿದ್ದಂತಹ ವೈದ್ಯರು ಒಂದು ವಿಚಾರವನ್ನು ಅಲ್ಲಿ ಮಂಡನೆ ಮಾಡುವಂಥದ್ದು ಏನು ಹೇಳುತ್ತಾರಂದರೆ, ಒಬ್ಬ ಮನುಷ್ಯನಿಗೆ ಚಿಂತೆಯು ಹೇಗೆ ಪರಿಣಾಮ ಬೀರುತ್ತದೆ, ಯಾವ ರೀತಿಯಾದಂಥ ಪ್ರತಿಕೂಲವನ್ನು ಕೊಡುತ್ತದೆ ಎಂಬುದಕ್ಕೆ ಒಂದು ಸಂಶೋಧನೆಯನ್ನು ಕೈಗೊಂಡು ವ್ಯಕ್ತಿಯೊಬ್ಬನ ಮನಸ್ಸಿನಲ್ಲಿ ಚಿಂತೆ, ಭಯ, ಉದ್ವೇಗಗಳನ್ನು ಉಂಟು ಮಾಡುವಂತಹ ಯೋಚನೆ ಭಾವನೆಗಳನ್ನು ಬಿತ್ತಿದಾಗ ಆತನ ದೇಹದ ರಕ್ತದಲ್ಲಿ ಇರುವಂತಹ 16,000 ಬಿಳಿಯ ರಕ್ತ ಕಣಗಳು ಅಲ್ಲಿ ನಾಶ ಹೊಂದುತ್ತವೆ. ಬಿಳಿಯ ರಕ್ತ ಕಣಗಳು ನಮ್ಮ ರೋಗವನ್ನು ನಿರೋಧಿಸತಕ್ಕಂತಹ ಸೈನಿಕರಾಗಿ ಕೆಲಸ ಮಾಡುವಂತಹ ರಕ್ತ ಕಣಗಳಾಗಿರುತ್ತದೆ. ಅದೇ ವ್ಯಕ್ತಿಗೆ ಮತ್ತೆ ಪುನಃ ಅದೇ ವಿಜ್ಞಾನಿಗಳು ತಮ್ಮನ್ನು
ರಕ್ಷಿಸುವಂತಹ ಆ ರಕ್ತ ಕಣಗಳ ಮೇಲೆ ಅಲ್ಲಿ ಉತ್ಸಾಹ ಧೈರ್ಯ ಸಂತೋಷವನ್ನು ಉಂಟು ಮಾಡುವ ಭಾವನೆಯನ್ನು ಮತ್ತೆ ಹರಿಯಬಿಟ್ಟಾಗ 1500 ಬಿಳಿಯ ರಕ್ತ ಕಣಗಳು ಅಲ್ಲಿ ವೃದ್ಧಿಯಾದವು ಅಂದರೆ ಚಿಂತೆ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ನಾವು ಕೆಡಿಸಿಕೊಳ್ಳುತ್ತಿದ್ದೇವೆ ಎಂಬುದನ್ನು ಈ ಸಂಶೋಧನೆಯಿಂದ ನಾವು ಅರ್ಥ ಮಾಡಿಕೊಂಡ ಹಾಗಾಯಿತು ಅಂದರೆ ಒಬ್ಬ ಮನುಷ್ಯನಿಗೆ ಚಿಂತೆ ಅಂತ ಹೇಳುವಂಥದ್ದು ಯಾವ ರೀತಿ ಪರಿಣಾಮವಿರುತ್ತದೆ ದೇಹಕ್ಕೆ ಎಷ್ಟು ಹಾನಿ ಉಂಟು ಮಾಡುತ್ತದೆ ಎಂಬುದನ್ನು ಈ ಸಂಶೋಧನೆಯ ಮೂಲಕ ಆ ವಿಜ್ಞಾನಿಗಳು ಜನರಿಗೆ ಅಲ್ಲಿ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ ಮತ್ತೆ ಉತ್ಸಾಹ ಅಂತ ಹೇಳುವಂಥದ್ದು ಜನರಿಗೆ ಎಷ್ಟು ವಿಶೇಷವಾದಂತಹ ಒಂದು ಒಳ್ಳೆಯ ಪರಿಣಾಮವನ್ನು ಬೀಳುತ್ತದೆ ಎಂಬುದನ್ನು ಅವರು ಮನದಟ್ಟು ಮಾಡಿಕೊಟ್ಟರು ಹಾಗೆ ನಾವು ಮುಖ್ಯವಾಗಿ ವಿಜ್ಞಾನಿಗಳು ವೈದ್ಯರು ತಮ್ಮಲ್ಲಿಗೆ ಬಂದಂತಹ ಸಹಸ್ರಾರು ರೋಗಿಗಳನ್ನು ಅಲ್ಲಿ ಮತ್ತೆ ಪುನಃ ಅಲ್ಲಿ ಪರೀಕ್ಷೆಗೆ ಒಳಪಟ್ಟಾಗ ಆ ಬಂದಂತಹ ರೋಗಿಗಳಿಗೆ ಯಾವ ಕಾರಣದಿಂದ ಈ ರೀತಿಯಾದಂತಹ ರೋಗವು ಬಂತು ಅಂತ ಅವರು ಪರೀಕ್ಷೆ ಮಾಡಿದಾಗ ಸಂಶೋಧನೆಯನ್ನು ಮಾಡಿದಾಗ ಅವರೆಲ್ಲರೂ ಕೂಡ ಈ ಚಿಂತಾಕ್ರೋಭದಿಂದ ಚಿಂತೆಯ ಕಾರಣದಿಂದ ನಾನಾ ವಿಧದ ರೋಗಗಳು ಅವರಿಗೆ ಅಂಟಿಕೊಂಡಿತು ಬಾಧಿಸಲ್ಪಟ್ಟಿತು ಎಂಬುದನ್ನು ಅರ್ಥ ಮಾಡಿಕೊಳ್ತಾರೆ ಅಂದರೆ ಅವರ ಅನಾರೋಗ್ಯಕ್ಕೆ ಚಿಂತೆಯೇ ಕಾರಣ ಆಹಾರ ನೀರಿನ ದೋಷ ಸಾಂಕ್ರಾಮಿಕ ರೋಗದ ಕಾರಣವು ಅಲ್ಲ ಎಂಬುದನ್ನು ಅವರು ಅರಿತುಕೊಳ್ಳಲಿಕ್ಕೆ ಕಾರಣವಾಯಿತು ಹಾಗೆ ಮನಸ್ಸಿನ ಏರುಪೇರುಗಳು ರೋಗಕ್ಕೆ ಕಾರಣವಾಗುತ್ತದೆ ಭಯ ಚಿಂತೆ ದ್ವೇಷ ಅಸೂಯೆ ಅತಿಯಾದಂಥ ಸ್ವಾರ್ಥಪರತೆ ಪರಿಸ್ಥಿತಿಯು ಹೊಂದಿಕೊಳ್ಳಲಾಗದೆ ಚಡಪಡಿಸುವಿಕೆ ಇವುಗಳಿಂದ ಉಂಟಾದಂತಹ ದುಷ್ಪರಿಣಾಮವೇ ಅವರ ಅನಾರೋಗ್ಯಕ್ಕೆ ನರಳುವಿಕೆಗೆ ಕಾರಣವೆಂದು ಈ ಒಂದು ಸಂಶೋಧನೆಯಿಂದ ಅಲ್ಲಿ ಸಾಬೀತುಪಡಿಸಿದಂತ ಆಯಿತು ಹಾಗಾಗಿ ಇನ್ನೊಂದು ಚಿಕ್ಕದಾದಂಥ ಘಟನೆ ಈ ನೋವು ಅಂತ ಹೇಳುವಂಥದ್ದು ಯಾವ ರೀತಿ ಚಿಂತೆ ಅಂತ ಹೇಳುವಂಥದ್ದು ಬಾಧಿಸಲ್ಪಡುತ್ತದೆ ಎಂಬುದಕ್ಕೆ ಒಬ್ಬ ಒಳ್ಳೆಯ ಶ್ರೀಮಂತನಾಗಿದ್ದ ಒಳ್ಳೆಯ ಉದ್ಯೋಗದಲ್ಲಿದ್ದ ಒಳ್ಳೆಯ ಪತ್ನಿಯನ್ನು ಪಡೆದು ಇಬ್ಬರು ಒಳ್ಳೆಯ ಮಕ್ಕಳನ್ನು ಪಡೆದಿದ್ದ ಯಾವ ರೀತಿಯಿಂದ ನೋಡಿದರೂ ಕೂಡ ಅವನಿಗೆ ಜೀವನದಲ್ಲಿ ಕೊರತೆ ಅಂತ ಹೇಳುವಂಥದ್ದು ಯಾವುದೂ ಇತ್ತಿರಲಿಲ್ಲ ಆದರೆ ಅವನಿಗೊಂದು ಸಮಸ್ಯೆಗಿತ್ತು ಆಗಿಂದಾಗೆ ಅವನ ದೇಹದಲ್ಲಿ ಒಂದು ತೆರನಾದಂಥ ಒಂದು ಅಲರ್ಜಿ ಕಾಯಿಲೆಯು ಕಾಣಿಸಿಕೊಂಡು ಆ ಅಲರ್ಜಿಯು ಉಂಟಾದಂತಹ ಸಂದರ್ಭದಲ್ಲಿ ಅದು ತೀವ್ರತರನಾದಂತಹ ದೇಹದಲ್ಲಿ ಉರಿ ಬರಲಿಕ್ಕೆ ಕಾರಣವಾಗಿತ್ತು ಅಂತಹ ಸಂದರ್ಭವು ಅಲರ್ಜಿಯು ಉಲ್ಬಣಿಸಿದಂಥ ಸಂದರ್ಭದಲ್ಲಿ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಅವನಿಗೆ ಸಾಧ್ಯ ಆಗ್ತಿರಲಿಲ್ಲ ಆ ಸಂದರ್ಭದಲ್ಲಿ ಆತ್ಮಹತ್ಯೆಯೇ ಮಾಡಿಕೊಳ್ಬೇಕು ಅಂತ ಹೇಳುವಂಥ ಮಾನಸಿಕ ಸ್ಥಿತಿಗೆ ಅವನು ಬಂದು ಬಿಡ್ತಿದ್ದ ಹಾಗಾದರೆ ಈ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ 100 ವೈದ್ಯರನ್ನು ಕಾಣಿಸ್ತಾನೆ ಅನೇಕ ಜ್ಯೋತಿಷ್ಯರ ಮೊರೆ ಹೋಗ್ತಾನೆ ದೇವರುಗಳಿಗೆ ಮೊರೆ ಹೋಗ್ತಾನೆ ಆದರೆ ಅದು ಯಾವತ್ತೂ ಅವನಿಗೆ ಪರಿಣಾಮವನ್ನು ಉಂಟು ಮಾಡಲಿಲ್ಲ ಆ ಕಾಯಿಲೆ ಅಂತ ಹೇಳುವಂಥದ್ದು ಹಾಗೇ ಉಳಿಯಿತು ಇದೊಂದು ಕೊರತೆ ಬಿಟ್ಟರೆ ಅವನಲ್ಲಿ ಯಾವುದೇ ರೀತಿಯಾದಂತಹ ಅವನಿಗೆ ಸಮಸ್ಯೆ ಅಂತ ಹೇಳುವಂಥದ್ದು ಇರಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಆತ ಕೊನೆಯದಾಗಿ ವಯಸ್ಸಾದ ಒಬ್ಬ ಹಳೆಯ ಪಂಡಿತರಲ್ಲಿ ಆತ ಕೊನೆಯದಾಗಿ ಒಂದು ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳೋಣ ಅಂತ ಹೋದಂಥ ಸಂದರ್ಭದಲ್ಲಿ ಆ ಪಂಡಿತರು ಆತನನ್ನು ಕರೆದು ಕೂರಿಸಿ ಅನೇಕ ವಿಚಾರಗಳನ್ನು ಆತನ ಮನಸ್ಸಿನಿಂದ ಹೊರಗಿಡುವಂಥದ್ದು ನಿನಗೆ ಯಾರಾದರೂ ದ್ವೇಷ ಮಾಡುವಂಥವರಿದ್ದಾರೆ ನಿನಗೆ ಏನಾದರೂ ಸಮಸ್ಯೆಗಳು ಇವೆ ನಿನ್ನನ್ನು ದ್ವೇಷಿಸುವವರು ಇದ್ದಾರೆ ಹೀಗೆ 100 ಪ್ರಶ್ನೆಗಳನ್ನು ಕೇಳಿದಾಗ ಕೊನೆಯದಾಗಿ ಆತನಲ್ಲಿ ಹೇಳುವಂಥದ್ದು ನೀನು ಇವತ್ತಲ್ಲದಿದ್ದರೂ ನಾಳೆಯಾದರೂ ಕೂಡ ನಾನು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀನು ಪಡೆದುಕೊಂಡು ಬರಬಹುದು ತದನಂತರ ನಿನ್ನ ಈ ಕಾಯಿಲೆಗೆ ನಾನು ಚಿಕಿತ್ಸೆಯನ್ನು ಮಾಡ್ತೇನೆ ಹಾಗಾದರೆ ಅವರು ಕೇಳಿದಂಥ ಮುಖ್ಯ ಪ್ರಶ್ನೆ ನಿನಗೆ ಆಗದಿದ್ದವರು ನೀನು ಯಾರನ್ನಾದರೂ ದ್ವೇಷಿಸುತ್ತೀರೋ ಅಥವಾ ನಿನ್ನನ್ನು ಯಾರಾದರೂ ದ್ವೇಷ ಮಾಡ್ತಾರೋ ಎಂಬಂಥ ಪ್ರಶ್ನೆ ಆದರೆ ಅವನು ಒಳ್ಳೆಯ ಉದ್ಯೋಗದಲ್ಲಿರುವುದರಿಂದ ಸುಸ್ಥಿತಿಯಲ್ಲಿರುವುದರಿಂದ ಆತನು ಎಷ್ಟು ಮನಸ್ಸನ್ನು ಹರಿಸಿದರೂ ಕೂಡ ಅವನಿಗೆ ಗೊತ್ತಾಗುವುದಿಲ್ಲ ಯಾಕಂದರೆ ಅವನಿಗೆ ಯಾರೂ ಶತ್ರುಗಳಿರಲಿಲ್ಲ ಆತ ಅಜಾತ ಶತ್ರುವಾಗಿದ್ದ ಹೀಗಿರುವಂಥ ಸಂದರ್ಭದಲ್ಲಿ ಒಮ್ಮೆ ಆತನ ಮನಸ್ಸಿಗೆ ನೆನಪು ಬರ್ತದೆ ಒಬ್ಬ ಇದ್ದಾನೆ ಅವನ ಹೆಸರು ಹೇಳಿದರೆ ಅವನ ನೆನಪು ಮಾಡಿಕೊಂಡ್ರೆ ನನ್ನ ಮೈಯೆಲ್ಲ ಉರಿ ಬರ್ತದೆ ಅಂತ ಹಾಗಾದರೆ ಆತ ಯಾರು ಅದು ಬೇರೆ ಯಾರೂ ಅಲ್ಲ ನನ್ನ ಅಣ್ಣನಾಗಿದ್ದಾನೆ ಯಾಕೆ ನಿನಗೆ ಅವನ ಮೇಲೆ ದ್ವೇಷ ಅಂದರೆ ನನ್ನ ಊರಿನಲ್ಲಿ ಇರುವಂಥ ಫಲವತ್ತಾದಂಥ ಹೊಲದಲ್ಲಿ ಆತ ನನಗೆ ಪಾಲು ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂದರೆ ನಾನು ಸಾಮಾನ್ಯವಾಗಿ ಒಳ್ಳೆಯ ಸ್ಥಿತಿಯಲ್ಲಿ ಇರುವುದರಿಂದ ನನಗೆ ಯಾವುದೇ ರೀತಿಯಾದಂಥ ತಾಪತ್ರಯಗಳು ಇಲ್ಲದರಿಂದ
ಆ ಫಲಭರಿತವಾದಂತಹ ಹೊಲವನ್ನು ವಿಭಾಗ ಮಾಡುವಂಥದ್ದು ಆತನಿಗೆ ಇಷ್ಟವಿಲ್ಲದೆ ನನಗೆ ಕೊಡಲಿಲ್ಲ. ಆದ ಕಾರಣ ನನ್ನ ಹಕ್ಕಿನ ಜಾಗವನ್ನು ಆತ ಕೊಡದೇ ಇರುವ ಕಾರಣ ನನಗೆ ಆತನ ಮೇಲೆ ದ್ವೇಷ ಉಂಟು ಅಂತ. ಆಗ ಆ ವೈದ್ಯರು ಪಂಡಿತರು ಹೇಳ್ತಾರೆ, ಹಾಗಾದರೆ ನಿಮಗೆ ಚಿಕಿತ್ಸೆಯನ್ನು ಮಾಡಬಹುದು. ಒಮ್ಮೆ ನೀವು ಅಣ್ಣನನ್ನು ಕಂಡು ಮತ್ತೆ ಬಂದ ಬಳಿಕ ನಾನು ನಿಮಗೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದಾಗ ವೈದ್ಯರ ಮಾತಿಗೆ ಕಟ್ಟು ಬಿದ್ದು ಆತ ಹೋಗಿ ಅಣ್ಣನನ್ನು ಕಾಣ್ತಾನೆ. ಅಣ್ಣನನ್ನು ಕಂಡಂಥ ಸಂದರ್ಭದಲ್ಲಿ ಅಣ್ಣನಾದರೂ ಬಹಳ ಸಂತೋಷದಿಂದ ಇವನನ್ನು ಸ್ವಾಗತಿಸ್ತಾನೆ, ಉಪಚರಿಸುತ್ತಾನೆ. ಈತ ನಿರೀಕ್ಷೆ ಮಾಡಿರಲಿಲ್ಲ ಅಣ್ಣ ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತಾನೆ ಅಂತ. ಹಾಗೆ ಆತನು ಬೆಳೆದ ಹೊಲದಲ್ಲಿರುವಂಥ ಹಣ್ಣು ಹಂಪಲು ಇತ್ಯಾದಿಗಳನ್ನು ಈತನಿಗೆ ಕೊಡ್ತಾನೆ. ಮತ್ತು ಬುದ್ಧಿಯ ಮಾತು ಹೇಳ್ತಾನೆ, ಯಾಕೆ ನಿನಗೆ ನಾನು ಇದರಲ್ಲಿ ಪಾಲು ಕೊಡಲಿಲ್ಲ ಅಂದರೆ, ಈ ಹೊಲ ಅಂತೇಳುವಂಥದ್ದು ವಿಭಾಗ ಮಾಡಿತಂತಾದರೆ ನಿನಗೆ ಸಿಕ್ಕಿದಂತಹ ಸ್ಥಳ ಅದು ಬಂಜರಾಗಿ ಬೀಳ್ತದೆ, ಈ ರೀತಿಯಾಗಿ ಹಚ್ಚ ಹಸುರಾಗಿ ಅದು ನಳಿನಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಿನಗೆ ಕೊಡಲಿಲ್ಲ. ನೀನು ಓದುವಾಗ ನಿನಗೆ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡಿದ್ದೇನೆ, ನೀನು ಸುಸ್ಥಿತಿಯಲ್ಲಿ ಇದ್ದಿ, ಹಾಗಾಗಿ ನಾನು ಕೊಡಲಿಲ್ಲ, ಬೇಸರ ಮಾಡಬೇಡ ಅಂತ ಹೇಳಿದಾಗ ಇವನ ಮನಸ್ಸಿನಲ್ಲಿ ಇದ್ದಂತಹ ಭಾವನೆಯು ಹೊರಟು ಹೋಗಿ ಆ ಮನಸ್ಸು ಅಂತೇಳುವಂಥದ್ದು ಪ್ರಫುಲ್ಲವಾಯಿತು, ಅರಳಿತು. ತದನಂತರ ಇವನಿಗೆ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಅಲರ್ಜಿ ಸಮಸ್ಯೆಗಳು ಮತ್ತೆ ಉಲ್ಬಣವಾಗಲಿಲ್ಲ. ಹೀಗೆ ಆ ಮನಸ್ಸಿನಲ್ಲಿ ಎಲ್ಲೋ ಇರುವಂತಹ ಚಿಂತೆ, ಈ ರೀತಿಯಾದಂಥ ನಮಗೆ ಗೊತ್ತಿಲ್ಲದೆ ಇರುವಂಥ ಸಮಸ್ಯೆಗಳಿಗೆ ಇದು ಕಾರಣವಾಗುತ್ತೆ. ಹಾಗಾದರೆ ಸಮಸ್ಯೆಯನ್ನು ನಾವು ಕಂಡಾಯಿತು, ಚಿಂತೆ ಅಂತ ಹೇಳುವಂಥದ್ದು, ಬೆಂಕಿ ಅಂತ ಹೇಳುವಂಥದ್ದು ನಾವು ಅರಿತುಕೊಂಡ ಹಾಗಾಯಿತು. ಹಾಗಾದರೆ ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಏನು ಎಂಬುದನ್ನು ನಾವು ಯೋಚಿಸುವುದಾದರೆ, ಹಾಗಾದರೆ ಅನಕ್ಷರಸ್ಥರಾಗಿರಲಿ ಅಕ್ಷರಸ್ಥರಾಗಿರಲಿ ಬಡವನಾಗಲಿ ಶ್ರೀಮಂತನಾಗಲಿ, ಹಾಗಾಗಿ ಎಲ್ಲರೂ ಕೂಡ ತಾವು ಚೆನ್ನಾಗಿರಬೇಕು, ಒಳ್ಳೆಯ ರೀತಿಯಾದಂಥ ಜೀವನವನ್ನು ನಡೆಸಬೇಕೆಂಬಂತಹ ಒಂದು ಅಪೇಕ್ಷೆಯೇ ಪಡ್ಕೊಂಡಿದ್ದರಿಂದ ಈ ಸುಖ ದುಃಖ ಆಸೆ ನಿರಾಸೆ ಸಂಕಷ್ಟಗಳು ಯಾವುದೇ ಇದ್ದರೂ ಅವುಗಳನ್ನು ನಾವು ಎದುರಿಸಬೇಕು. ಸಮಸ್ಯೆ ನಾವು ಬೇಡ ಅಂತ ಹೇಳಿದರೆ ಅದು ಬರದೇ ಇರುವುದಿಲ್ಲ, ಬಂದಾಗ ಎದುರಿಸುವುದನ್ನು ನಾವು ಕಲಿಯಬೇಕು. ಇದು ಸಮಸ್ಯೆಗೆ ಮುಖ್ಯವಾದ ಒಂದು ಮಾರ್ಗ. ಅದಕ್ಕಾಗಿ ನಮ್ಮ ದೃಷ್ಟಿಕೋನ ಬದಲಾಗಬೇಕು, ಯೋಚನೆಗಳು ಬದಲಾಗಬೇಕು, ನಡತೆಯಲ್ಲಿ ಬದಲಾಗಬೇಕು. ಅಹಂಕಾರ ನಿರ್ಲಕ್ಷ್ಯ ನಿಷೇಧಾತ್ಮಕವಾದಂಥ ಯೋಚನೆಗಳ ಮೂಲಕ ಪರಿಸ್ಥಿತಿಯನ್ನು ನಾವು ಎದುರಿಸದೆ ಹೋದರೆ ಪರಿಣಾಮ ಏನಾದೀತು, ಮತ್ತಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕು. ನಾವು ಎಲ್ಲವನ್ನು ಕೂಡ ಸಮದೃಷ್ಟಿಯಿಂದ ಸ್ವೀಕಾರ ಮಾಡಬೇಕು. ಕಷ್ಟವನ್ನು ಬಂದಾಗ ಅಯ್ಯೋ ಕಷ್ಟ ಬರಲೇಬಾರ್ದು ಅಂತಲ್ಲ, ಬಂದ ಕಷ್ಟವನ್ನು ನಾವು ಸ್ವೀಕರಿಸುವಂಥ ಮನೋಭಾವವನ್ನು ನಾವು ಅಲ್ಲಿ ಬೆಳೆಸಿಕೊಂಡಾಗ ಆ ಕಷ್ಟ ಅಂತೇಳುವಂಥದ್ದು ನಮಗೆ ಕಷ್ಟ ಆಗುವುದಿಲ್ಲ. ಯಾಕಂದರೆ ಪ್ರತಿಯೊಂದು ಕೂಡ ಮಾನಸಿಕ ಸಿದ್ಧತೆ ಅಂತೇಳುವಂಥದ್ದು. ನಾವು 10 ಕಿಲೋಮೀಟರ್ ನಡಿಬೇಕು ಅಂತ ನಾವು ಬೆಳಿಗ್ಗೆ ಎದ್ದು ಮಾನಸಿಕ ಸಿದ್ಧತೆ ಮಾಡಿಕೊಂಡ್ರೆ ಆ 10 ಕಿಲೋಮೀಟರ್ ನಡೆಯುವವರೆಗೆ ನಮಗೆ ಯಾವುದೇ ರೀತಿಯಂಥ ಆಯಾಸ ಆಗುವುದಿಲ್ಲ. ಅದೇ 11 ಕಿಲೋಮೀಟರ್ ಉಂಟು ಅಂತ ಬಂದಾಗ ಆ 1 ಕಿಲೋಮೀಟರ್ಗೆ ಮುಂದೆ ಹೋಗ್ಲಿಕ್ಕೆ ನಮ್ಮ ಕಾಲುಗಳು ಕೇಳುವುದಿಲ್ಲ, ಯಾಕಂದರೆ ಅದು ಮಾನಸಿಕ ಸಿದ್ಧತೆ ಆಗಿರಲಿಲ್ಲ. ಅದೇ ರೀತಿ ಈ ಕಷ್ಟಗಳನ್ನು ಎದುರಿಸುವಂಥ ಮಾನಸಿಕ ಸಿದ್ಧತೆ ಅಂತೇಳುವಂಥದ್ದು ಮನುಷ್ಯ ಮಾಡಿಕೊಂಡಾಗ ಆ ಕಷ್ಟವನ್ನು ಕೂಡ ಒಂದು ಹೂವಿನ ಎಸಳನ್ನು ಎತ್ತಿದ ಹಾಗೆ ನಾವು ಎದುರಿಸಲಿಕ್ಕೆ ತನ್ನಿಂದ ಸಾಧ್ಯವಾಗ್ತದೆ. ಹಾಗೆ ನಮಗೆದುರಾಗುವಂಥ ವೈಯಕ್ತಿಕ ಕೌಟುಂಬಿಕ ಸಾಮಾಜಿಕವಾದಂಥ ಸಮಸ್ಯೆಗಳನ್ನು ಸರಿಯಾಗಿ ನಾವು ಯೋಚಿಸಿ ಸದ್ಗುಣಗಳ ಮೂಲಕ ಪ್ರಬುದ್ಧವಾಗಿ ಅದನ್ನು ಎದುರಿಸುವಂಥದ್ದನ್ನು ನಾವು ಕಲಿಬೇಕು. ನಮ್ಮ ಮನಸ್ಸು ರೋಗವನ್ನೂ ಸೃಷ್ಟಿಸಬಲ್ಲದು, ಅದನ್ನು ಗುಣವನ್ನೂ ಪಡಿಸಬಲ್ಲದು. ದಾನ ತಾಳ್ಮೆ ಪ್ರೀತಿ ಕರುಣೆ ಸೇವಾ ಮನೋಭಾವದ ಮೂಲಕ ದೇಹದಲ್ಲಿರುವ ಅಂಗದ ಎಲ್ಲ ಭಾಗಗಳಲ್ಲಿಯೂ ಕೂಡ ಉತ್ಸಾಹಯುತವಾದಂಥ ಆರೋಗ್ಯಕರವಾದಂತಹ ಚಟುವಟಿಕೆಗಳಿಗೆ ಕಾರಣ ಆಗ್ತದೆ. ಮನುಷ್ಯ ಖಿನ್ನನಾಗುವುದು ಆತನಲ್ಲಿ ಹುಮ್ಮಸ್ಸಿಲ್ಲದಿದ್ದಾಗ ಮಾತ್ರ. ಅದಕ್ಕೆ ನಾವು ಹೇಳುವಂಥದ್ದು ಜೀವನೋತ್ಸಾಹವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ. ಜೀವನೋತ್ಸಾಹವನ್ನು ಇದ್ದಾಗ ಮನುಷ್ಯನು ಯಾವುದೇ ರೀತಿಯಾದಂತಹ ಕಾರ್ಯವನ್ನು ಮಾಡಿ ಯಶಸ್ಸು ಪಡೀಲಿಕ್ಕೆ ತನ್ಮೂಲಕ ಅಲ್ಲಿ ಸಾಧ್ಯವಾಗ್ತದೆ. ಹಾಗೆ ತನ್ಮೂಲಕ ಸಂತೃಪ್ತಿಯನ್ನು ಹೊಂದಬಹುದು. ಪ್ರಸನ್ನತೆ ಧೈರ್ಯ ಆತ್ಮವಿಶ್ವಾಸ ಇವೇ ಮೊದಲಾದಂತಹ ಗುಣಗಳು ಶರೀರದ ಸುಸ್ಥಿತಿಗೆ ಅಲ್ಲಿ ಆರೋಗ್ಯವರ್ಧಕವಾಗಿ ಟಾನಿಕ್ಕಿಗಿಂತಲೂ ಹೆಚ್ಚಿನದಾದಂತಹ ಪರಿಣಾಮವನ್ನು ಬೀರ್ತದೆ. ಆದ್ದರಿಂದ ಎಲ್ಲರೂ ಕೂಡ ಸಂತೋಷದಿಂದ ಇರಬೇಕು, ಸಂತೋಷವನ್ನು ಉಂಟು ಮಾಡುವಂಥ ಚಟುವಟಿಕೆಗಳಿಗೆ ತೊಡಗಿಕೊಳ್ಳಬೇಕು. ರೇಷ್ಮೆ ಹುಳು ಗೂಡನ್ನು ಕಟ್ಟಿಕೊಳ್ಳುವಂತೆ ಮನಸ್ಸಲ್ಲಿ ನಮ್ಮದು ಆ ಉದ್ದೇಶ ಸಾಧನೆಗಾಗಿ ಕಟ್ಟುವಂಥ ಗೂಡು, ನಾವು ಸಂತೋಷದ ಗೂಡನ್ನು ಕಟ್ಟಬೇಕು. ಮನಸ್ಸಿನಲ್ಲಿ ವಿಧಿಸುವ ಯೋಚನೆ ಎಂಬಂತಹ ದ್ರವ್ಯದಿಂದ ವಿಷವನ್ನಾದರೂ ಉತ್ಪತ್ತಿಯನ್ನು ಮಾಡಬಹುದು, ಅಮೃತವನ್ನಾದರೂ ಉತ್ಪತ್ತಿ ಮಾಡಬಹುದು,
ತಿಳಿದೋ ತಿಳಿಯದೆಯೋ ವಿಷವನ್ನು ತಯಾರಿಸುವುದನ್ನು ನಾವು ಬಹಳಷ್ಟು ಜನರಲ್ಲಿ ಕಾಣ್ತೇವೆ. ನಾವೆಲ್ಲರೂ ಕೂಡ ಕೆಟ್ಟದ್ದನ್ನೇ ಆಲೋಚನೆ ಮಾಡುವಂತೆ. ಹಾಗಾಗಿ ಮನಸ್ಸಿನಲ್ಲಿ ಉದಿಸುವ ವಿಷದಿಂದ ಅಮೃತವನ್ನು ನಾವು ಸೃಷ್ಟಿಸಲಿಕ್ಕೆ ಪ್ರಯತ್ನವನ್ನು ಪಡಬೇಕೇ ಹೊರತು ವಿಷವನ್ನು ಸೃಷ್ಟಿಸಲಿಕ್ಕೆ ಮುಂದಾಗಬಾರದು. ಹಾಗೆ ಮನಸ್ಸು ಕೆಲಸ ಮಾಡುವ ಸೂಕ್ಷ್ಮ ನಿಯಮವನ್ನು ತಿಳಿದುಕೊಂಡರೆ ವಿಷವನ್ನು ಕೂಡ ನಾವು ಅಮೃತವನ್ನಾಗಿಸಬಹುದು. ಮನಸ್ಸನ್ನು ಹಗುರಗೊಳಿಸಬೇಕಾದರೆ ನಾವು ಪ್ರತಿದಿನವೂ ಮಾಡಿದ ಮತ್ತು ಯೋಚಿಸಿದ ವಿಚಾರಗಳನ್ನು ಗಮನಿಸಿ ಅದನ್ನು ಪ್ರಾಮಾಣಿಕವಾಗಿ ಪರಿಶೀಲಿಸಿ ಆತ್ಮಾನುಲೋಕವನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾವು ಕೆಲವರನ್ನು ಬೈತೇವೆ, ನಾನು ಬೈದದ್ದು ತಪ್ಪು ಅಂತ ಹೇಳುವಂಥದ್ದು ಗೊತ್ತಾಗ್ತದೆ ಅಥವಾ ಸರಿ ಅಂತ ಹೇಳುವುದು ಗೊತ್ತಾಗ್ತದೆ. ಹಾಗೆ ಪ್ರತಿಯೊಂದು ಕೆಲಸವನ್ನು ಕೂಡ ಆತ್ಮ ವಿಮರ್ಶೆಯನ್ನು ಮಾಡಿದಾಗ ನಮ್ಮಿಂದ ತಪ್ಪಾಗುವುದನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು. ನಮ್ಮ ಮನಸ್ಸನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಿರಬಹುದು. ನಮಗೆ ದೈವದತ್ತವಾಗಿ ಸಿಕ್ಕಿರುವಂಥ ಪರಮಾದ್ಭುತವಾದಂಥ ಮನಸ್ಸಿಗೆ ಒಳ್ಳೆಯ ಯೋಚನೆ ಮತ್ತು ಒಳ್ಳೆಯ ಆದರ್ಶಗಳನ್ನು ಮನಸ್ಸಿನಲ್ಲಿ ನಾವು ಶೇಖರಿಸಿಟ್ಟರೆ ಅದನ್ನು ಫೀಡ್ ಮಾಡಿದರೆ ನಾವು ಪಡೆಯಬಹುದಾದಂತಹ ಸಂತೋಷ, ಶಾಂತಿ, ಸಂತೃಪ್ತಿ, ಸದ್ಭಾವನೆಯನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕೆಲವರು ನಮ್ಮ ಒಂದು ದುಃಖಕ್ಕೆ ಇನ್ನೊಬ್ಬ ಕಾರಣ ಅಂತ ಹೇಳ್ತೇವೆ, ನಮ್ಮ ಸುಖಕ್ಕೆ ನಾವೇ ಕಾರಣ ಅಂತ ಹೇಳುವಂಥ ಮನಸ್ಥಿತಿಯವರು ಇದ್ದಾರೆ. ಆದರೆ ಇದೆಲ್ಲವನ್ನು ನಾವು ಮರೆತು ಈ ಮನಸ್ಸನ್ನು ನಾವು ಸಂತೋಷವಾಗಿ ಇಟ್ಟುಕೊಂಡಾಗ, ಕಷ್ಟ ಬಂದಾಗ ನಾವು ಅದನ್ನು ಎದುರಿಸುವಂಥ ಮಾನಸಿಕ ಸಿದ್ಧತೆಯನ್ನು ಮಾಡಿದಾಗ ನಮ್ಮ ಜೀವನ ಅಂತ ಹೇಳುವಂಥದ್ದು ಸುಖ, ಶಾಂತಿ, ನೆಮ್ಮದಿಯಿಂದ ನಡೆಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.